ಮತ್ತೆ ಹೇಳಿದ್ರು ಈಗ ಒಂದು ಇನ್ನೊಂದು ಪ್ರಹ್ಲಾದ್ ಜೋಶಿ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಇಲ್ರಿ ಅವರಿಗೆ ನಾವು ರಾಜ್ಯಸಭಾ ಮೆಂಬರ್ ಮಾಡ್ತೀವಿ, ರಾಜ್ಯಸಭಾ ಮೆಂಬರ್ ಮಾಡಿಬಿಡ್ತೀವಿ, ಅವ್ರಿಗೆ ಇನ್ನೂ ದೊಡ್ಡ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ ನಾನು ಇದನ್ನ ಕೇಳ್ತಾ ಇದ್ದೀನಿ. ಇದು ಆಫ್ಟರ್ ಥಾಟ್. ನಾನು ಇದನ್ನ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಆಯ್ತಪ್ಪ ಧರ್ಮೇಂದ್ರ ಪ್ರಧಾನ್ ನಮಗೇನು ಬೆಳಿಗ್ಗೆ ಒಂದು 7 ಗಂಟೆಗೆ ಫೋನ್ ಮಾಡಿದ್ರಲ್ಲ, ಅದ್ರ ಬದಲು ಕುಂತು ಕರೆದು ಗೌರವ ಇದನ್ನು ಮಾತಾಡಿಸ್ಬೇಕಾಯ್ತು. ನಾನು ಇದೇ ಪ್ರಶ್ನೆ ರಾಜ್ಯಸಭಾ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ನಾ ಯಾವುದು ಡಿಮಾಂಡ್ ಮಾಡಿಲ್ಲ, ಕೇಳಬೇಕಾಯ್ತಲ್ಲ ಒಂದು ವಾರ ಮುಂಚೆ. ಇದು ನಮ್ಮ ಸಂಘರ್ಷ ನಾ ಯಾವಾಗ ಇಳಿದಿಲ್ಲ, ಅವಾಗ ಸ್ಟಾರ್ಟ್ ಆಯ್ತು. ನೀವು ರಾಜ್ಯಸಭಾ ಮಾಡ್ತೀನಿ, ಗೌರವ ಮಾಡ್ತೀನಿ, ಆಫ್ಟರ್ ಥಾಟ್ ಎಲ್ಲ ನಮ್ಮ ಮಾನ ಮರ್ಯಾದೆಲ್ಲ ಹೋದ ಮೇಲೆ. ಅದಕ್ಕೆ ಪ್ರಹ್ಲಾದ್ ಜೋಶಿ ಕೇಳ್ತೀನಿ ನಾನು, ಈ ರೀತಿ ಇಂಟರ್ಪ್ರಿಟೇಷನ್ ಮಾಡೋದು ನಿಲ್ಲಿಸ್ರಪ್ಪ. ಇವತ್ತು ಈ ರೀತಿ ರಾಜಕಾರಣ ಮಾಡುವಂಥದ್ದು ಇದು ಭಾಳ ದಿವಸ ನಡೆಯುವುದಿಲ್ಲ ಪ್ರಹ್ಲಾದ್ ಜೋಶಿ ಅವರೇ, ಭಾಳ ದಿವಸ ನಡೆಯುವುದಿಲ್ಲ ಇದು. ಈ ರೀತಿ ರಾಜಕಾರಣ ಮಾಡುವಂಥದ್ದು ಮತ್ತೊಂದು ಎಲ್ಲಿ ಇಲ್ಲಿ ಯಾವ ರೀತಿ ಬೇಸ್ ಕ್ರಿಯೇಟ್ ಮಾಡಿದೀವಿ ಏನು ಅನ್ನೋದು ನಿಮಗೆಲ್ಲ ಗುರ್ತಿದೆ. MP ಎಲೆಕ್ಷನ್ದಲ್ಲಿ ಎಷ್ಟು ಎಫರ್ಟ್ಸ್ ಮಾಡಿದ್ವಿ ನಿಮಗೆಲ್ಲ ಗುರ್ತಿದೆ. ಈ ರೀತಿ ರಾಜಕಾರಣ ಮಾಡುವುದು ನಿಲ್ಲಿಸ್ರಿ, ಇಲ್ಲದ್ರೆ ಇದು ಸರಿಯಾದಂತಹ ಒಂದು ನ್ಯಾಯದ ನೀತಿ ಅಲ್ಲ ಅಂತ ನಾ ಹೇಳ್ತೇನೆ. ಜೋಶಿ ಅವ್ರ ಕಾನ್ ಇದ್ರ ಮೇಲೆ ನೀವು ಅರ್ಥ ಮಾಡಿ, ನಾ ಮಾತಾಡಿದ ಮೇಲೆ ಅರ್ಥ ಮಾಡ್ಕೊಡ್ರಿ ಯಾವ ರೀತಿ ಹೇಳ್ತಾ ಇದ್ದಾನೆ ಅನ್ನೋದು. ಈಗ ಹೇಳ್ತಾ ಇದಾರೆ ಅವರು, ಏನ್ ರಾಜ್ಯಸಭಾ ಕೊಡ್ತಿದ್ರು ಅವ್ರಿಗೆ, ಏನ್ ಒಂದು ಸಣ್ಣ ಟಿಕೆಟ್ ಸಭೆಗೆ ಯಾಕೆ ಪ್ರಯತ್ನ ಮಾಡಿದ್ರು ಅಂತ. ಆ ಸಣ್ಣ ಟಿಕೆಟ್ ಕೊಡ್ಸಕ್ಕಾಗಿಲ್ಲಲ್ರಿ ನಿಮಗೆ. ಈಗ ಹೇಳ್ತಾರ ಅವರು ಏನ್ ಇಲ್ಲ, ಐಡಿಯಾಲಜಿ ಚೇಂಜ್ ಮಾಡುದು. ಏನ್ ಐಡಿಯಾಲಜಿ ಉಳಿದ್ರಿ ಪಾರ್ಟಿ ಒಳಗೆ, ಏನ್ ಉಳಿದ್ ಐಡಿಯಾಲಜಿ ಅಂತ ನಾ ಕೇಳ್ತಾ ಇದ್ದೀನಿ ಜೋಶಿ ಅವರಿಗೆ. ಯಾರ್ಯಾರು ಏನ್ ಎತ್ತಿ ಕಳ್ತೀರಿ, ಯಾರು ನಿನ್ನೆ ಮನೆ ಬಂದವ್ರು ಟಿಕೆಟ್ ಕೊಡ್ತೀರಿ ಒಮ್ಮಕ್ಕಳೇ, ಏನ್ ಐಡಿಯಾಲಜಿ ಇರ್ತದೆ ಅವ್ರಿಗೆ? ಕ್ರಿಮಿನಲ್ಸ್ಗೆ ಟಿಕೆಟ್ ಕೊಡ್ತೀರಿ, ಅವ್ರಿಗೇನು ಐಡಿಯಾಲಜಿ ಇದೆ? ಅವ್ರಿಗೆ ಪಕ್ಷದ ಐಡಿಯಾಲಜಿ ಇದಾರೆ? ನಿನ್ನೆ ಮನೆ ಬಂದವ್ರು ಟಿಕೆಟ್ ಕೊಡ್ತೀರಿ? 30 ವರ್ಷ ದೂರದಂತ ಜಗದೀಶ್ ಶೆಟ್ಟರ್ ಟಿಕೆಟ್, ಒಂದು ಸಣ್ಣ ಟಿಕೆಟ್ ಸಲಾಗಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋದ್ರ ಇಲ್ಲ, ಒಂದು ಸಣ್ಣ ಟಿಕೆಟ್ ಸಲಾಗಲ್ಲ. ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದ್ರು ಹೋಗಿ ನಾನು ಜೋಶಿ ಅವರು ಅರ್ಥ ಮಾಡ್ಕೋಬೇಕು ಇದನ್ನ. ಅದು ಬಿಟ್ಟು ಸಣ್ಣ ಟಿಕೆಟ್ ಸಲಾಗಿ ಹೇಳ್ತಾರ ಸಜು ಐಡಿಯಾಲಜಿ ಬಿಟ್ಟು ನೀವು ಐಡಿಯಾಲಜಿ ಇಲ್ಲದವ್ರು ಎಷ್ಟು ಮಂದಿ ಕರ್ಕೊಂಡ್ರಿ? ನೋಡ್ರಿ ನಾ ಒಂದ್ ಹೇಳ್ತೀನಿ, 2 ವರ್ಷ ಒಬ್ಬ MLA ಕೆಲಸ ಮಾಡ್ತೇನೆ, ಮತ್ತೊಮ್ಮೆ ನಾನು ಮತ್ತೊಮ್ಮೆ ಬೆಳಿಲಿಕ್ಕೆ ಬಿಡಬಾರ್ದಾಗಿದ್ರೆ ಗಟ್ಟಿಯಾಗಿ ಹೇಳೋದು ನಂಗೆ ಮಂತ್ರಿ ಸ್ಥಾನ ಬೇಕೇ ಬೇಕು, ನಾ ಬಿಡುದಿಲ್ಲ ಅಂತ ಹೇಳ್ತಿದ್ದೇನೆ. ಯಾರಿಗೂ ಅಬ್ಸ್ಟೇಕಲ್ ಮಾಡಿ ಯಾರ್ಯಾರು ಬೆಳೆದಾರೆ, ಎಷ್ಟು ಮಂದಿ ಬೆಳೆದಾರೆ, ಎಷ್ಟು ಜನ ಮಂತ್ರಿಗಳಾಗಿದ್ದಾರೆ, ಅದಕ್ಕೆ ನಾ ಎಂದೂ ಬಾದರಾಗಿಲ್ಲ, ಎಂದೂ ಬಾದರೇಶನ ಮಾಡಿಲ್ಲ. ನನಗೆ ಗೌರವಯುತವಾಗಿ ನಡ್ಸ್ಕೊಂಡು ಹೋಗ್ರಿ ಅಂತ ಇಷ್ಟ ಕೇಳಿದ್ದು ನಾನು. ಬೇಡಪ್ಪ ಒಂದು ವಾರ ಮುಂಚೆ ಹೇಳಿಬಿಟ್ಟಿದ್ರೆ ಎಸ್ ರಾಜ್ಯಸಭೆ ತಗೊಳ್ರಿ ಏನು ಅಂದರೆ ವಿಚಾರ ಮಾಡ್ಬೋದಾಗಿತ್ತಲ್ಲ. ಅದು ಏನು ಇಲ್ಲದೇ ಎಲ್ಲ ನಾ ಯಾವಾಗ ನಾನು ವಾರ್ನಿಂಗ್ ಮಾಡಿದ್ದೆ, ಸಂಘರ್ಷ ಬಿದ್ದಿಲ್ಲ ಅವಾಗ ಸ್ಟಾರ್ಟ್ ಆಗಿದೆ.